ನಮಸ್ಕಾರ, ನಾನು ಶಿಲ್ಪ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಅಂಬೊಡೆ ಅಥವಾ ಮಸಾಲೆ ವಡ. ಬೇಗ ಬೇಗ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಒಂದು ಕಪ್ ಕಡಲೆಬೇಳೆ 4-5 ಗಂಟೆ ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಬಸ್ದಿಟ್ಕೊಂಡಿರೋದು. 1/2 ಕಪ್ ಸಬ್ಬಸ್ಗೆ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು. 1/2 ಕಪ್ ಹಸಿ ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ಸಹಿತ ಉಪಯೋಗಿಸ್ಬೋದು. 1 ಮಧ್ಯಮ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಇಷ್ಟ ಇಲ್ಲ ಅಂದರೆ ಈರುಳ್ಳಿಯನ್ನು ಬಿಟ್ಬಿಡ್ಬೋದು. 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು. 2 ಟೇಬಲ್ ಸ್ಪೂನ್ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು. 3-4 ಹಸಿಮೆಣಸು ಅಥವಾ ರುಚಿಗೆ ತಕ್ಕಷ್ಟು. 1 ಇಂಚ್ ಶುಂಠಿ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿರೋದು. 1 ಟೀಸ್ಪೂನ್ ಜೀರಿಗೆ. 2 ಟೇಬಲ್ಸ್ಪೂನ್ ಅಕ್ಕಿ ಹಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಕರಿಯಲು ಬೇಕಾಗುವಷ್ಟು ಎಣ್ಣೆ. ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಡಲೆಬೇಳೆಯನ್ನು ಹಾಕ್ಕೊಡ್ತಿದ್ದೀನಿ. 1 ಮುಷ್ಟಿಯಷ್ಟು, 1/2 ಕಪ್ನಷ್ಟು ಕಡಲೆಬೇಳೆಯನ್ನು ಹಾಗೆ ಉಳಿಸ್ಕೊಂಡು ಉಳಿದಿದ್ದಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಶುಂಠಿ, ಹಸಿಮೆಣಸು, ಜೀರಿಗೆ ಹಾಗೂ ಉಪ್ಪು. ಇಷ್ಟಾದರೆ ಒಂದಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು ಅಥವಾ 1 ಚಮಚ ಬಡೆಸೊಪ್ಪು ಅಥವಾ ಸೋಂಪನ್ನು ಸಹಿತ ಹಾಕ್ಕೊಳ್ಬೋದು. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಬೋದು. ಇದಿಷ್ಟನ್ನ ಹಾಕಿ ನೀರು ಹಾಕ್ದೇನೆ ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು. ಈಗ ನೋಡಿ, ಇದು ಈ ಹದಕ್ಕೆ ಬಂದಿದೆ. ಈಗ ನಾವಿದಕ್ಕೆ ಮೇಲ್ಗಡೆಯಿಂದ ಉಳಿಸ್ಕೊಂಡಿರೋ ಈ ಕಡಲೆಬೇಳೆಯನ್ನು ಹಾಕಿ ಒಂದ್ಸಲ ಇದನ್ನು ಒಳಗಡೆ ಮಿಕ್ಸ್ ಮಾಡಿಕೊಂಡು ಜಸ್ಟ್ 2 ಪಲ್ಸ್ ಕೊಟ್ಟರೆ ಸಾಕು. 1-2 ಸೆಕೆಂಡ್ ಇದನ್ನು ಹಾಗೇನೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ಮಧ್ಯ ಒಂದೊಂದು ಇಡೀ ಬೇಳೆ ನಮಗೆ ಸಿಗಬೇಕು, ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅಕ್ಕಿ ಹಿಟ್ಟು, ಈರುಳ್ಳಿ ಬೇಡದೆ ಹೋದರೆ ಬಿಟ್ಬಿಡ್ಬೋದು, ಸಬ್ಬಸಿಗೆ ಸೊಪ್ಪು, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 1-10 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಯಾಕೆಂದರೆ ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತೆ. ತೀರಾ ತೆಳ್ಳಿಗೆ ಅನಿಸಿದ್ರೆ ನೀವು 1 ಚಮಚ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಆಮೇಲೆ ಅಂಬೊಡೆಗಳನ್ನು ಮಾಡ್ಕೊಳ್ಬೋದು. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 1-10-15 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಈಗ 10 ನಿಮಿಷ ಆಗಿದೆ. ಈಗ ನಾವು ಇದರಿಂದ 1 ಚಿಕ್ಕ ಲಿಂಬೆಹಣ್ಣು ಗಾತ್ರದ ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಇದೇ ರೀತಿ ಇದೇ ಸೈಜಲ್ಲಿ 1 ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಲ್ಲಿ ಎಲ್ಲ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಹಾಗೆಯೇ ನಾನು ಎಣ್ಣೆ ಸಹಿತ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. 1 ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ, ಅದು ಈ ರೀತಿ ಮೇಲೆ ಬಂದರೆ, ನಿಧಾನಕ್ಕೆ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಹೀಟನ್ನು ಮೀಡಿಯಮ್ಮಲ್ಲಿ ಇಟ್ಕೊಳ್ಬೇಕು. ತೀರಾ ಸಣ್ಣಕ್ಕೂ ಅಲ್ಲ, ತುಂಬ ದೊಡ್ಡಕ್ಕೂ ಅಲ್ಲ.
ಮೀಡಿಯಂ ಹೀಟಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಉಂಡೆ ಮಾಡಿದ್ದನ್ನು ಕೈಯಲ್ಲಿ ಒಂದು ಸ್ವಲ್ಪ ಈ ರೀತಿ ತಟ್ಟಿ ನಿಧಾನಕ್ಕೆ ಎಣ್ಣೆಯೊಳಗೆ ಬಿಡೋಣ. ಈಗ ಇದು ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ. ಇದನ್ನು ನೀವು ಮಧ್ಯಮ ಉರಿಯಲ್ಲೇ ಮಾಡಬೇಕು. ಇದೊಂದು 5-6 ನಿಮಿಷ ತಗೊಳ್ಳುತ್ತೆ, ಲೇಟ್ ಆಗುತ್ತೆ. ನೀವು ದೊಡ್ಡ ಉರಿಯಲ್ಲಿ ಬೇಗ ಮಾಡಿಬಿಟ್ರೆ ಹೊರಗಡೆ ಕಪ್ಪಾಗುತ್ತೆ, ಒಳಗಡೆ ಬೇಯಲ್ಲ. ಹಾಗಾಗಿ ಸ್ವಲ್ಪ ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಒಂದು 5-6 ನಿಮಿಷ ಆಗಿದೆ. ಈಗ ಈಗ ನೋಡಿ ಚೆನ್ನಾಗಿ ಕಲರ್ ಬಂದಿದೆ. ಈಗ ಇದನ್ನು ಟಿಶ್ಯೂ ಪೇಪರ್ ಮೇಲೆ ತೆಕ್ಕೊಳ್ಳೋಣ. ಬಿಸಿ ಬಿಸಿಯಾದ ಕ್ರಿಸ್ಪಿ ಆಂಬೊಡೆ ಸವಿಯೋದಕ್ಕೆ ಸಿದ್ಧವಾಗಿದೆ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ಖಂಡಿತ ತಿಳಿಸಿ. ಹಾಗೆಯೇ ನಮ್ಮ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಈ ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.